ಫ್ರಾನ್ಸ್ನಿಂದ ಭಾರತ ಸೇನೆಗೆ ಸೇರ್ಪಡೆಯಾದ ರಫೇಲ್ ಜೆಟ್ಗೆ ವಿವಿಧ ಸೈನಿಕ ಶಾಲೆಯ ನಾಲ್ವರು ಕಮಾಂಡರ್ಗಳು ಆಯ್ಕೆಯಾಗಿದ್ದಾರೆ. ಅದರಲ್ಲೂ ವಿಜಯಪುರದ ಸೈನಿಕ ಶಾಲೆಯಲ್ಲಿ ಕಲಿಯುತ್ತಿದ್ದ ವಿದ್ಯಾರ್ಥಿಯೊಬ್ಬರು ಪೈಲಟ್ ಆಗಿ ಆಯ್ಕೆಯಾಗಿದ್ದು ಕರ್ನಾಟಕ ರಾಜ್ಯಕ್ಕೆ ಹೆಮ್ಮೆಯನ್ನ ತಂದಿದೆ. ಭಾರತೀಯ ಏರ್ಫೋರ್ಸ್ ಸೇನೆಯಲ್ಲಿ ವಿಂಗ್ ಕಮಾಂಡರ್ ಆಗಿದ್ದ ಅರುಣ್ ಕುಮಾರ್ ಈ ಸಾಧನೆಯನ್ನ ಮಾಡಿದ್ದಾರೆ. ಇವರು ವಿಜಯಪುರದ ಸೈನಿಕ ಶಾಲೆಯ ವಿದ್ಯಾರ್ಥಿಯಾಗಿದ್ದರು ಎಂಬುದು ಹೆಮ್ಮೆಯ ತರುವ ವಿಚಾರವಾಗಿದೆ. 1995 2001 ಬ್ಯಾಚ್ ನ ವಿದ್ಯಾರ್ಥಿಯಾಗಿದ್ದು ಶಾಲೆಯಲ್ಲಿನ ನೋಂದಣಿ ಸಂಖ್ಯೆ 2877 ಹೊಂದಿದ್ದರು. ಅರುಣ್ ಕುಮಾರ್ ಜನವರಿ 2002 NDA ನ್ಯಾಷನಲ್ ಡಿಫೆನ್ಸ್ ಆರ್ಮಿಗೆ ಸೇರ್ಪಡೆಯಾಗಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ವಿಜಯಪುರದ ಸೈನಿಕ ಶಾಲೆಯಲ್ಲಿ ಚುರುಕಿನ ವಿದ್ಯಾರ್ಥಿಯಾಗಿದ್ದ ಅವರು ಎಲ್ಲ ಸ್ನೇಹಿತರ ಅಚ್ಚುಮೆಚ್ಚಿನ ಫ್ರೆಂಡ್ ಕೂಡ ಆಗಿದ್ದರು. ಸೈನಿಕ ಶಾಲೆಯ ಪ್ರಾಂಶುಪಾಲರು, ಸಿಬ್ಬಂದಿಗಳು ಹಾಗೂ ಪ್ರೀತಿಯ ಪಾತ್ರರಾಗಿದ್ದರು. ಆತನ ಸಾಧನೆಗೆ ಎಲ್ಲ ಸಿಬ್ಬಂದಿ ವರ್ಗ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ, ಅಲ್ಲದೆ ಹೆಮ್ಮೆಯನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ನಾನು ಇಲ್ಲಿ ಸೈನಿಕ ಸ್ಕೂಲಲ್ಲಿ ರಾಮಮೂರ್ತಿ ಅಂತ ಕೆಮಿಸ್ಟ್ರಿ ಟೀಚರ್ ಆಗಿದ್ದೀನಿ. 1984 ನಾನು ಇಲ್ಲಿದ್ದೀನಿ. ಸರ್ ಹೇಳ್ದಂಗೆ 36 ವರ್ಷ ಮೇಲಾಗಿದೆ. ಈಗ ಅರುಣ್ ಕುಮಾರ್ ಬಗ್ಗೆ ಮಾತಾಡಬೇಕಂದ್ರೆ ಈ ವಾಸ್ ಬ್ರಿಲಿಯಂಟ್ ಸ್ಟೂಡೆಂಟ್ ಆ್ಯಸ್ ಫಾರ್ ಆ್ಯಸ್ ಅಕಾಡೆಮಿಕ್ಸ್ ಈಸ್ ಕನ್ಸರ್ನ್. ನಾನು ಸ್ವಲ್ಪ ಕನ್ನಡ ಅಷ್ಟು ಬರೋದಿಲ್ಲ, ಆದರೂ ಮಾಡ್ತಿದ್ದೆ. ಮತ್ತು ಆಮೇಲೆ ಅವನು ಇಲ್ಲಿ ಸ್ಕೂಲಲ್ಲಿದ್ದಾಗ ಅಕಾಡೆಮಿಕ್ಸ್ ಫಸ್ಟ್. ಮತ್ತು ಆಮೇಲೆ ನಮ್ಮ ಕೆಲಸ ಏನಂದರೆ ಗಿಡ ನೆಟ್ಟು ಮತ್ತು ಆಮೇಲೆ ನೀರು ಹಾಕೋದು, ಗಿಡ ಬೆಳೆಸೋದು. ನಾವು ಅದನ್ನು ಅದರ ಫಲ ಸಲುವಾಗಿ ನಾವು ವೆಯ್ಟ್ ಮಾಡ್ತಾಯಿದ್ದೀವಿ. ಈಗ ನಮಗೆ ಒಳ್ಳೆ ಫಲ ಸಿಗ್ತಾ ಇದೆ. ಆ ಅರುಣ್ ಕುಮಾರ್ ಬಗ್ಗೆ ನಮಗೆ ಭಾಳ ಹೆಮ್ಮೆ ಆಗ್ತದೆ. ಬಿಎಸ್ ಯಡಿಯೂರಪ್ಪ ಅವರ ನೇತೃತ್ವದ ರಾಜ್ಯ ಸರ್ಕಾರವು 1 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಇವತ್ತು ಬೈಲಹೊಂಗಲ ಮಾಜಿ ಶಾಸಕರಾದ ವಿಶ್ವನಾಥ್ ಪಾಟೀಲ್ ಅವರ ನೇತೃತ್ವದಲ್ಲಿ ಬೈಲಹೊಂಗಲ ನಗರದಲ್ಲಿ ಸರ್ಕಾರದ ಸಾಧನೆಗಳ ಕರಪತ್ರಗಳನ್ನ ಪ್ರತಿ ಮನೆ ಮನೆಗೆ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಮಂಡಳ ಅಧ್ಯಕ್ಷರಾದ ಮಡಿವಾಳಪ್ಪ ಚಳಕೊಪ್ಪ, ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷರಾದ ಬಸವರಾಜ್ ನೇಸರ್ಗಿ ಹಾಗೂ ಶಿವಪ್ರಸಾದ್ ಪಾಟೀಲ್ ಮತ್ತು ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮಾಜಿ ಸಿಎಂ ಸಿದ್ದರಾಮಯ್ಯ ಕೋವಿಡ್ಗೆ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಪಕ್ಷ ಇಲ್ಲ ಎಂದು ಇಂದು ವಿಜಯಪುರದಲ್ಲಿ ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ಗೆ ಟಾಂಗ್ ನೀಡಿದರು. ಬೇರೆ ರಾಜ್ಯದಲ್ಲಿ ಸೋಂಕು ನಿಯಂತ್ರಣದಲ್ಲಿದೆ, ಆದರೆ ರಾಜ್ಯದಲ್ಲಿ ನಿಯಂತ್ರಣ ತಪ್ಪಿದೆ ಅನ್ನೋ ಆರೋಪಕ್ಕೆ ಉತ್ತರಿಸಿದ ಸಚಿವರು, ಮೂರೂ ಪಕ್ಷದವರು ಕೋವಿಡ್ಗೆ ಒಳಗಾಗಿದ್ದಾರೆ, ಪಕ್ಷದ ಬಣದಿಂದ ಕೋವಿಡ್ ಅಳತೆ ಮಾಡುವುದು ಬೇಡ ಎಂದರು. ಇನ್ನು ಯಾವುದೇ ಕಾರಣಕ್ಕೂ ಸಿಎಂ ಯಡಿಯೂರಪ್ಪ ಬದಲಾವಣೆ ಇಲ್ಲ, ಅವರೇ ಮುಂದುವರಿಯುತ್ತಾರೆ, ಇದೆಲ್ಲ ಮಾಧ್ಯಮದ ಸೃಷ್ಟಿ ಎಂದು ಆರೋಪವನ್ನ ಮಾಡಿದರು. 3 ವರ್ಷ ಅವರೇ ಸಿಎಂ ಆಗಿರುತ್ತಾರೆ ಎಂದರು. ಬಿಜೆಪಿ ಸರ್ಕಾರದ ಬಗ್ಗೆ ಕುಮಾರಸ್ವಾಮಿ ಒಲವು ಹೊಂದಿದ್ದಾರೆ ಅನ್ನೋ ಸಿಪಿ ಯೋಗೇಶ್ವರ್ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಸಚಿವರು, ಯೋಗೇಶ್ವರ್ ಅವರು ಯಾವ ಸಂದರ್ಭದಲ್ಲಿ ಹೀಗೆ ಹೇಳಿದ್ದಾರೆ ಗೊತ್ತಿಲ್ಲ, ಪಕ್ಷ ಸರ್ಕಾರ ನಡೆಸೋಕೆ ಸಿಎಂ ಸಮರ್ಥರಾಗಿದ್ದಾರೆ, 4 ದಶಕಗಳ ಕಾಲ ಸುದೀರ್ಘವಾಗಿ ಪಕ್ಷ ಕಟ್ಟಿದ ಧೀಮಂತ ನಾಯಕ ಯಡಿಯೂರಪ್ಪ, ಅವರಿಗೆ ಯಾರಿಂದಲೂ ಉಪದೇಶ ಹೇಳಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಎಂದು ಯೋಗೇಶ್ವರ್ ಅವರ ಹೇಳಿಕೆ ಸತ್ಯಕ್ಕೆ ದೂರವಾಗಿದೆ ಎಂದರು. ಯೋಗೇಶ್ವರ್ ಯಾವ ಅರ್ಥದಲ್ಲಿ ಮಾತನಾಡಿದ್ದಾರೆ ಅಂತ ಗೊತ್ತಿಲ್ಲ, ಯಾವ ಸಂದರ್ಭದಲ್ಲಿ ಮಾತಾಡಿದ್ದಾರೆ ಅಂತ ಗೊತ್ತಿಲ್ಲ. ಪಕ್ಷವನ್ನ ಸರ್ಕಾರವನ್ನ ನಡೆಸುವುದಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಯಾರಿಂದ ಕಲ್ತುಕೊಳ್ಬೇಕಾದ ಅವಶ್ಯಕತೆ ಇಲ್ಲ. 4 ದಶಕಗಳ ಸುದೀರ್ಘವಾಗಿ ಇಡೀ ಜೀವನವನ್ನೇ ಆ ಪಕ್ಷದಲ್ಲಿ ಸೇರಿಸತಕ್ಕಂಥ ಒಬ್ಬ ಧೀಮಂತ ನಾಯಕ, ಹಾಗಾಗಿ ಅವರಿಂದ ಯಾವ ಉಪದೇಶ ಕೇಳಿಸ್ಕೊಳ್ಬೇಕಂತ ಅವಶ್ಯಕತೆ ಇಲ್ಲ. ಅದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಸುದ್ದಿ. ಮುಖ್ಯಮಂತ್ರಿಗಳಿದ್ದರೆ ಯಾವಾಗ ಬಂದು ಮಾತನಾಡ್ತಾರೆ ಬೇರೆ ಪಕ್ಷ ಅಂತೇಳಿದರೆ ಅದನ್ನು ಹೊಂದಾಣಿಕೆ ತಂದು ಅನ್ನೋದಕ್ಕಾಗೋದಿಲ್ಲ. ಇಡೀ ರಾಜ್ಯಕ್ಕೊಬ್ಬನೇ ಮುಖ್ಯಮಂತ್ರಿ, ಎಲ್ಲ ಶಾಸಕರಿಗೂ ಆ ಮುಖ್ಯಮಂತ್ರಿಗಳಿಗೆ ಕೆಲಸ ಇಂತ ಹೋಗಲೇಬೇಕಾಗುತ್ತೆ. ಅದನ್ನು ವಿಶಾಲತೆಯಲ್ಲಿ ಯೋಚನೆ ಮಾಡಬೇಕು, ಅವನನ್ನು ರಾಜಕೀಯದ ಕಣ್ಣಿಂದ ಯೋಚನೆ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ.